ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾ ಇದ್ದಾರೆ, ಮೈತ್ರಿ ಸರ್ಕಾರ ಇಲ್ಲ ಅನ್ನುವಂಥದ್ದು. ಮೊದಲಿಗೆ ಕಾಂಗ್ರೆಸ್ ಹತ್ತು ಸ್ಥಾನ ಗೆಲ್ಲಬೇಕು ಅನ್ನುವಂತಹ ವಿಚಾರಕ್ಕೆ ಮಾತನಾಡ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಮೈತ್ರಿ ಸರ್ಕಾರ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿರೋದನ್ನ ಗಮನಿಸ್ತಾ ಇದ್ರೆ, ಹಾಗಿದ್ರೆ ಬಿಜೆಪಿ ಸೇಫ್ ಅನ್ನುವಂತಹ ನಿಟ್ಟಿನಲ್ಲಿ ಈ ಮಾತಾ, ಅಥವಾ ದಲಿತ ಸಿಎಂ ಪ್ರಸ್ತಾಪ ಬಂತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಇಲ್ಲ ಅನ್ನುವಂತಹ ಮಾತುಗಳನ್ನೇನಾದ್ರೂ ಸಿದ್ದರಾಮಯ್ಯನವರು ಆಡ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ, ಹಾಗಿದ್ರೆ ಬಿಜೆಪಿ ಸರ್ಕಾರ ಸೇಫ್ ಅನ್ನುವಂಥದ್ದು ಇವರ ಹೇಳಿಕೆಯಲ್ಲಿ ನೋಡಬಹುದಾಗಿದೆ. ಮಗದೊಂದು ಕಡೆಯಲ್ಲಿ ದಲಿತ ಸಿಎಂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾಪ ಏನು ಒಳಗೆ ಕೇಳಬಂತು, ಅದರಲ್ಲಿ ಕೆಲವರು ಕೂಡ ರಿಯಾಕ್ಟ್ ಮಾಡಿದ್ರು. ಈ ವಿಚಾರದಲ್ಲೂ ಬಹುಶಃ ಈ ತೀರ್ಮಾನಕ್ಕೆ ಬಂದಿರಬಹುದು. ಅದನ್ನ ಚುನಾವಣೆ ಆದ್ಮೇಲೆ ಮಾತಾಡೋದ್ರಿ, ಈಗಲೇ ಮಾತಾಡಿದ್ರೆ ಹೆಂಗಪ್ಪ ಆಗ್ತದೆ? ಈಗ ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ರಿಸಲ್ಟ್ ಬರಬೇಕು, ನಂಬರ್ ಒನ್. 9ನೇ ತಾರೀಕು ಆಗ್ತದೆ, ಆಮೇಲೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಈಗಲೇ ಎಲ್ಲ ಚರ್ಚೆ ಮಾಡೋಕೆ ಶುರು ಮಾಡಿಬಿಟ್ರೆ ಹೆಂಗೆ? ಅದೇ ಹಿಂಗೆ ನೀವು ಹಂಗೆ ಈಗ ನೋಡಪ್ಪ, ನಮಗೊಂದು ಹೈಕಮಾಂಡ್ ಇದೆ ಅಲ್ವಾ? ಹಾಂ, ಫಸ್ಟ್ ಆಫ್ ಆಲ್ ನಾವು 10 ಸೀಟ್ ಗೆಲ್ಲಬೇಕು ಅಲ್ಲಿ, ನಂಬರ್ ಒನ್. ಅವರು 5 ಗೆದ್ದರೂ ಕೂಡ ಅವ್ರಿಗೆ ಸರ್ಕಾರ 112 ಆಗ್ಬಿಡ್ತಾರೆ ಬಿ ಎಸ್ ಪಿ ಸೇರಿ. ಗೊತ್ತಾಯ್ತಾ? ನಾವು 10 ಗೆಲ್ಲಬೇಕು, ಜೆ ಡಿ ಎಸ್ನವರು 1-2 ಗೆಲ್ಲಬೇಕು, ಆಗ ಮಾತ್ರ ಚರ್ಚೆ ಮಾಡಬೇಕು. ಈಗಲೇ ಇನ್ನೂ ರಿಸಲ್ಟೇ ಬಂದಿಲ್ಲ, ಈಗಲೇ ಚರ್ಚೆ ಮಾಡೋಕ್ಕೆ ಶುರು ಮಾಡ್ಕೋಬಿಟ್ರೆ ಹೆಂಗೆ? ಅದರಿಂದ ಈಗಲೇ ಚರ್ಚೆ ಮಾಡೋದು ಇಟ್ ಈಸ್ ಪ್ರಿಮೆಚೂರ್. ಅದು ಈಗಲೇ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಅದರಿಂದ ಚುನಾವಣೆ ಆದ್ಮೇಲೆ ಮಾತಾಡೋದ್ರಿ, ಈಗಲೇ ಮಾತಾಡಿದ್ರೆ ಹೆಂಗಪ್ಪ ಆಗ್ತದೆ? ಈಗ ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ರಿಸಲ್ಟ್ ಬರಬೇಕು, ನಂಬರ್ ಒನ್. 9ನೇ ತಾರೀಕು ಆಗ್ತದೆ, ಆಮೇಲೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಈಗಲೇ ಎಲ್ಲ ಚರ್ಚೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ? ಅದೇ ಹಿಂಗೆ ನೀವು ಹಂಗೆ ಈಗ ನೋಡಪ್ಪ, ನಮಗೊಂದು ಹೈಕಮಾಂಡ್ ಇದೆ ಅಲ್ವಾ? ಹಾಂ, ಫಸ್ಟ್ ಆಫ್ ಆಲ್ ನಾವು 10 ಸೀಟ್ ಗೆಲ್ಲಬೇಕು ಅಲ್ಲಿ, ನಂಬರ್ ಒನ್. ಅವರು 5 ಗೆದ್ದರೂ ಕೂಡ ಅವ್ರಿಗೆ ಸರ್ಕಾರ 112 ಆಗ್ಬಿಡ್ತಾರೆ ಬಿ ಎಸ್ ಪಿ ಸೇರಿ. ಗೊತ್ತಾಯ್ತಾ? ನಾವು 10 ಗೆಲ್ಲಬೇಕು, ಜೆ ಡಿ ಎಸ್ನವರು 1-2 ಗೆಲ್ಲಬೇಕು, ಆಗ ಮಾತ್ರ ಚರ್ಚೆ ಮಾಡಬೇಕು. ಈಗಲೇ ಇನ್ನೂ ರಿಸಲ್ಟೇ ಬಂದಿಲ್ಲ, ಈಗಲೇ ಚರ್ಚೆ ಮಾಡೋಕ್ಕೆ ಶುರು ಮಾಡ್ಕೋಬಿಟ್ರೆ ಹೆಂಗೆ? ಅದರಿಂದ ಈಗಲೇ ಚರ್ಚೆ ಮಾಡೋದು ಇಟ್ ಈಸ್ ಪ್ರಿಮೆಚೂರ್. ಅದು ಈಗಲೇ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಇದು ಇವತ್ತಿನ ಮಾತಾಗಿದೆ, ಆದರೆ ಇಲ್ಲಿಯವರೆಗೂ ಕೂಡ ಎಲ್ಲರೂ ಮೈತ್ರಿ ಜಪವನ್ನೇ ಮಾಡ್ತಾ ಇದ್ದಿದ್ದು, 9ರ ನಂತರ ಏನೋ ಆಗ್ಬಿಡುತ್ತೆ ಅನ್ನುವಂತಹ ವಿಚಾರವಾಗಿ ಮಾತನಾಡ್ತಾ ಇದ್ದು, ಬಟ್ ಇವತ್ತು ವರ್ಸೆ ಬದಲಾಗಿದೆ ಸಿದ್ದರಾಮಯ್ಯನವ್ರದ್ದು. ದಿವ್ಯ, ಖಂಡಿತವಾಗಿ ಕೂಡ, ಯಾಕೆಂದ್ರೆ ಮೈತ್ರಿ ಜಪ ಮಾಡದಂತಹ ಸಂದರ್ಭದಲ್ಲೂ ಕೂಡ ಈಗ ನಾಯಕರು ಏಕೆ ಈ ಮೈತ್ರಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥದ ಬಗ್ಗೆ ಕೂಡ ಯಾರೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಹಾಗಾಗಿ ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ, ಯಾಕೆಂದ್ರೆ ಸಡನ್ ಆಗಿ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಮೈತ್ರಿಯನ್ನು ಕೂಡ ಅಲ್ಲಿ ಇದು ಮಾಡ್ತಾರೆ, ಅದೊಂದು ಸ್ಪೇಸ್ ಮಾಡಿ ಕೂರಿಸ್ತಾರೆ ಅಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಇರಬೇಕು. ಆದ್ರೆ ಯಾವುದೇ ರೀತಿಯ ಸ್ಟ್ರಾಟಜಿಗಳಿಲ್ಲದೆ ಈ ಮೈತ್ರಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇ ಎಲ್ಲ ಒಂದ್ ಕಡೆ ಲಾಭ ನಷ್ಟದ ಬಗ್ಗೆ ಕೂಡ ಲೆಕ್ಕ ಹಾಕೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಒಂದು ಮೈತ್ರಿಯ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳಾಗ್ಲಿ ಜೆ ಡಿ ಎಸ್ ನಾಯಕರುಗಳಾಗ್ಲಿ ಯಾವುದೇ ರೀತಿಯ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಹೇಳಿರ್ತಕ್ಕಂಥ ಮಾತುಗೂ ಮತ್ತೆ ಚುನಾವಣೆ ಪ್ರಚಾರದಲ್ಲಿ ಹೇಳಿರ್ತಕ್ಕಂಥ ಮಾತುಗೂ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬಂದಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಬಿಜೆಪಿ ಒಂದು ಸರ್ಕಾರ ಸೇಫ್ ಆಗ್ಬಿಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಮತದಾರ ಇವತ್ತು ಭವಿಷ್ಯವನ್ನು ಕೂಡ ಬರಿತಾ ಇದ್ದಾನೆ, ಅದು ಸೆಕೆಂಡ್ರಿ, ಆಗುತ್ತೋ ಇಲ್ವೋ ಅನ್ನೋದು. ಆದ್ರೆ ಈಗ ಮೈತ್ರಿ ವಿಚಾರವಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರುಗಳೇ ಈಗ ಒಂದ್ ರೀತಿಯಲ್ಲಿ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸಿದ್ದರಾಮಯ್ಯ ಅವರ ಮಾತುಗಳಿಂದ ಸ್ಪಷ್ಟವಾಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ನಾಯಕರುಗಳ ಮನದಲ್ಲಿ ನಿಜಕ್ಕೂ ಕೂಡ ಏನಿತ್ತು ಅಂದ್ರೆ ಅದನ್ನ ಏಕಾಏಕಿ ಮೈತ್ರಿ ಪ್ರಸ್ತಾಪವನ್ನ ತಂದಿದ್ದೆ ಅವರು ಲಾಭ ನಷ್ಟದ ಲೆಕ್ಕಾಚಾರ ಹಾಕೋದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಹಿಂದೆ ಮುಂದೆ ಮಾಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ಮೈತ್ರಿ ವಿಚಾರವಾಗಿ ಯಾರೊಬ್ಬ ನಾಯಕರುಗಳು ಕೂಡ ಕ್ಲಾರಿಟಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ದಿವ್ಯ, ದಲಿತ ಸಿಎಂ ಪ್ರಸ್ತಾಪವು ಈ ಹೇಳಿಕೆಗೆ ಕಾರಣ ಇರಬಹುದಲ್ವಾ ರವೀಶ್? ಖಂಡಿತವಾಗಿ ಕೂಡ, ಯಾಕೆಂದ್ರೆ ಕೆಲವರು ಪ್ರಚಾರ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಯಾಕೆಂದ್ರೆ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರಿಂದ ಹಿಡಿದು ಬೇರೆ ಬೇರೆ ಸಿದ್ದರಾಮಯ್ಯ ಅವರ ಆಪ್ತರು ಇಲ್ಲ ಸಿದ್ದರಾಮಯ್ಯನವರೇ ಮಿನಿಸ್ಟರ್ ಇದು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಕೂಡ ಕೆಲ ಕಡೆಗಳಲ್ಲಿ ಪ್ರಚಾರ ಮಾಡಿದ್ರು. ಅದಾದ ಬಳಿಕ ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆ ಪ್ಲೇಸ್ ನಲ್ಲಿ ತಂದು ಕೂರಿಸುವಂತ ಪ್ರಯತ್ನವನ್ನ ಕಡೆಯ ದಿನಗಳಲ್ಲಿ ಮಾಡಿದ್ರು. ಹಾಗಾಗಿ ಈ ಒಂದು ದಲಿತ ಸಿಎಂ ವಿಚಾರವಾಗಿ ಕೂಡ ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಬಂದಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿರ್ತಾರೆ, ನನಗೆ ದಲಿತ ಕೋಟಾ ಆದ್ರೆ ಬೇಡವೇ ಬೇಡ,
ನಾನು ಇಷ್ಟು ವರ್ಷ ಕಾಂಗ್ರೆಸ್ ನಲ್ಲಿ ಕಷ್ಟಪಟ್ಟಿಲ್ವ, ನನ್ನನ್ನು ಯಾಕೆ ದಲಿತ ಕೋಟಾದಲ್ಲಿ ಸೇರಿಸ್ತೀರಾ ಅಂತ ಕೂಡ ಅವ್ರು ಗರ್ವ ಆಗ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ದಲಿತ ಸಿಎಂ ಅನ್ನೋ ಚರ್ಚೆ ವಿಚಾರವಾಗಿಯೇ ಕಾಂಗ್ರೆಸ್ ನ ನಾಯಕರಲ್ಲೂ ಕೂಡ ಗೊಂದಲ ಉಂಟಾಗಿದೆ. ಜೊತೆಗೆ ಮುಂದಿನ ನಾಯಕತ್ವ ಯಾರು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕೂಡ ಪರಮೇಶ್ವರ್ ಆಗಿ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ಕೊ ಬರ್ತಾ ಇದಾರೆ. ಹಾಗಾಗಿ ಈ ಒಂದು ಉಪಚುನಾವಣೆ ರಿಸಲ್ಟ್ ಬಳಿಕ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಮೈತ್ರಿಯ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು, ಜೊತೆಗೆ ಡಿಸೆಂಬರ್ 9 ನಂತರ ಈ ಒಂದು ರಿಸಲ್ಟ್ ಏನಿದೆ ಆ ರಿಸಲ್ಟ್ ಬಳಿಕ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮೂಲ ಕಾಂಗ್ರೆಸ್ಸಿಗರಿಗೆ ಪರೋಕ್ಷವಾಗಿ ಗುದ್ದು ಕೊಟ್ರ ಹಾಗಿದ್ರೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಕೂಡ ಈ ಜಟಾಪಟಿ ನಡೀತಾನೆ ಇದೆ. ಯಾಕೆಂದ್ರೆ ಒಂದ್ ರೀತಿಯಲ್ಲಿ 2-3 ಟೀಮ್ಗಳಾಗಿದೆ, ಮತ್ತೆ ಕೆಲವರು ಏಕಾಂಗಿಯಾಗಿ ಪ್ರಚಾರಕ್ಕೆ ಹೋಗಿದ್ರು. ಆ ಒಂದು ಏಕಾಂಗಿಯಾಗಿ ಪ್ರಚಾರಕ್ಕೆ ಹೋಗೋದೇ ನಮ್ಮ ಸ್ಟ್ರಾಟಜಿ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಮುಸುಕಿನ ಗುದ್ದಾಟ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ನಲ್ಲಿ ಇದು ಎಲ್ಲೋ ಒಂದ್ ಕಡೆ ಬಹಿರಂಗವಾಗಿ ಆಗ್ತಾ ಇದೆಯಾ ಅನ್ನೋ ಒಂದು ಆತಂಕ ಮತ್ತೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಅದಕ್ಕೆ ಕಾಲವೇ ಉತ್ತರಿಸಬೇಕಾಗತ್ತೆ. ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಮತ್ತೆ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋ ಕುತೂಹಲ ಮಾತ್ರ ಮನೆ ಮಾಡಿರೋದೊಂದು ಸತ್ಯ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.